ನಮ್ಮ ಮಾರುತಿ ಟೆಕ್ಕನ್ ಫನ್ ಚಾನಲ್ಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತೋದನ್ನ ಮರಿಬೇಡಿ. ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ. ಸ್ನೇಹಿತರೆ, ಮೊದಲಿಗೆ ಗೂಗಲ್ಗೆ ಹೋಗಿ ಗೂಗಲ್ ನಲ್ಲಿ ಕಾವೇರಿ ಆನ್ಲೈನ್ ಅಂತ ಟೈಪ್ ಮಾಡಿ. ಕಾವೇರಿ ಆನ್ಲೈನ್ ಸರ್ವಿಸಸ್ ಈ ಒಂದು ಲಿಂಕ್ಗೆ ನೀವು ಹೋಗಿ ಸ್ನೇಹಿತರೆ ಇಲ್ಲಿ ಕಾಣಬಹುದು ಕಾವೇರಿ ಆನ್ಲೈನ್ ಸರ್ವಿಸ್ ನ ನೀವು ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಲಾಗಿನ್ ನೇಮ್ ಹಾಗೇನೆ ಪಾಸ್ವರ್ಡ್ ಕೇಳುತ್ತೆ. ಸ್ನೇಹಿತರೆ, ನೀವು ಮೊದಲನೇದಾಗಿ ನೀವು ಏನಾದರೂ ರಿಜಿಸ್ಟರ್ ಮಾಡ್ಕೊಂಡಲ್ಲ ಅಂದ್ರೆ ನೀವು ಕೆಳಗಡೆ ರಿಜಿಸ್ಟರ್ ಬಟನ್ ಇದೆ. ನಾನು ಈಗಾಗಲೇ ಈ ಬಗ್ಗೆ ನಿಮಗೆ ವಿಡಿಯೋ ಕೂಡ ಮಾಡಿದ್ದೇನೆ. ನಾನು ಹಳೆ ವಿಡಿಯೋ ನೋಡಿದ್ರೆ ನಿಮಗೆ ಇದನ್ನು ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಎಂಬ ಬಗ್ಗೆ ನಿಮಗೆ ಅಲ್ಲಿ ಮಾಹಿತಿ ಸಿಗುತ್ತೆ. ನಾನು ನಿಮಗೆ ಈಗ ಡೈರೆಕ್ಟ್ ಆಗಿ ಇಲ್ಲಿ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ರೀತಿಯಾಗಿ ಲಾಗಿನ್ ಆದ ನಂತರ ನಿಮಗೆ ಮೇನ್ ಸ್ಕ್ರೀನ್ ಈ ರೀತಿಯಾಗಿ ಸಿಗುತ್ತೆ. ಇಲ್ಲಿ ನಿಮಗೆ ಕಾಣಬಹುದು ಆನ್ಲೈನ್ ಇಸಿ, ನಿಮಗೆ ಆನ್ಲೈನ್ ಸಿಸಿ ಅಪಾರ್ಟ್ಮೆಂಟ್ ಬಗ್ಗೆ ಈ ರೀತಿಯಾಗಿ ಕಾಣುತ್ತೆ. ಇಲ್ಲಿ ಕಾಣ್ತಾ ಇದ್ರೆ ನೋಡಿ ಸ್ನೇಹಿತರೆ, ಸರ್ವಿಸಸ್ ಆನ್ಲೈನ್ ಇಸಿ ಅಂತ ಇದೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಆನ್ಲೈನ್ ಇಸಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಡೇಟ್ ಕೇಳುತ್ತೆ. ನಿಮಗೆ ಯಾವ ಡೇಟ್ ನಿಂದ ಯಾವ ಡೇಟ್ ವರೆಗೆ ನಿಮಗೆ ಬೇಕೆಂಬುದನ್ನು ನೀವು ಮೆನ್ಷನ್ ಮಾಡಬೇಕು. ನಾನು ನಿಮಗೆ ಈಗ ಒಂದು ವರ್ಷದ ಇಸಿಯನ್ನು ನಾನು ನಿಮಗೆ ಹಾಕಿ ತೋರಿಸ್ತೇನೆ. ಇದಾದ ನಂತರ ಇದು ಪ್ರಾಪರ್ಟಿ ನಂಬರ್, ನಿಮಗೆ ಇಲ್ಲಿ ಇಷ್ಟು ಆಪ್ಷನ್ ಕೇಳ್ತೇವೆ. ಅಂದರೆ ಸರ್ವೆ ನಂಬರ್, ಖಾತೆ ನಂಬರ್, ಸೈಟ್ ನಂಬರ್, ಹೀಗೆ ನಿಮಗೆ ನಿಮ್ಮ ಹತ್ರ ಯಾವ ನಂಬರ್ ಇದೆ ಆ ನಂಬರ್ ನೀವು ಇಲ್ಲಿ ಹಾಕಿ ನೀವು ಅದನ್ನು ನೀವು ಸರ್ಚ್ ಕೊಡ್ಬೋದು. ಇಲ್ಲಿ ಪ್ರಾಪರ್ಟಿ ನಂಬರ್ ಕೇಳುತ್ತೆ. ಪ್ರಾಪರ್ಟಿ ನಂಬರ್ ನಿಮಗೆ ಸೇಲ್ ಡೀಡ್ ಅಲ್ಲಿ ಇರುತ್ತೆ, ಅಥವಾ ನೀವು ಬೇರೆ ಇಸಿ ಇಮೇಜ್ ಇಸಿದ ಅದರಲ್ಲಿ ಕೂಡ ನೀವು ನೋಡ್ಕೊಳ್ಬಹುದು. ಇಲ್ಲಿ ನಾನು ನಾನ್ ಅಗ್ರಿಕಲ್ಚರ್ ನಿಮಗೆ ತೋರಿಸ್ತಾ ಇದ್ದೀನಿ. ಬೌಂಡ್ರೀಸ್ ಅನ್ನು ನೀವು ಹಾಕಿ, ಈಸ್ಟ್ ಹೇಗಿದೆ, ವೆಸ್ಟ್, ನಾರ್ತ್, ಸೌತ್ ಎಲ್ಲ ಬೌಂಡ್ರೀಸ್ ಅನ್ನು ನಿಮಗೆ ಹಾಕಿ. ಇಲ್ಲಿ ನಂತರ ಕೆಳಗಡೆ ನೀವು ಮೆಜರ್ಮೆಂಟ್ ಎಲ್ಲ ಹಾಕಿ. ಇಲ್ಲಿ ಚೆಕ್ ಟು ಅಪ್ಲೈ ಡಿಜಿಟಲ್ ಸಿಗ್ನೇಚರ್ ಇಸಿ ಅಂತ ಇರುತ್ತೆ. ನೀವು ಇದಾದ ನಂತರ ಸರ್ಚ್ ಅನ್ನು ಕೊಡಿ. ಸ್ನೇಹಿತರೆ, ಸರ್ಚ್ ಕೊಟ್ಟಾಗ ನಿಮಗೆ ಕೆಳಗಡೆ ಇಸಿ ನಿಮಗೆ ರೆಡಿ ಆಗಿ ತೆಳಗೆ ಬಂದ್ಬಿಡುತ್ತೆ ನೋಡಿ. ಮತ್ತು ನಿಮಗೆ ಇಸಿಯಲ್ಲಿ ನಿಮಗೆ ಇರ್ತಕ್ಕಂತಹ ಎಲ್ಲ ಡೀಟೇಲ್ಸ್ ಇಲ್ಲಿ ಬಂದಿದೆ. ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಈ ಒಂದು ಕಾಪಿಯಲ್ಲಿ ಓನ್ಲಿ ಫಾರ್ ಇನ್ಫಾರ್ಮೇಶನ್ ಡ್ರಾಫ್ಟ್ ಕಾಪಿ ಅಂತ ಇರುತ್ತೆ. ಇದನ್ನು ನೀವು ಪೇಮೆಂಟ್ ಮಾಡಿ ಇದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಒಂದು ಆಪ್ಷನ್ ನಿಮಗೆ ಅಲ್ಲಿ ಕಾಣಲ್ಲ, ಅಂದರೆ ನಿಮಗೆ ಇಸಿ ಮಾತ್ರ ಕ್ಲಿಯರ್ ಆಗಿ ಬಂದ್ಬಿಡುತ್ತೆ. ಸ್ನೇಹಿತರೆ, ಇಸಿ ಬಗ್ಗೆ ನಾನು ಕೊಟ್ಟಂತಹ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಮಾರುತಿ ಟೆಕ್ಕನ್ ಫನ್ ಚಾನಲ್ಗೆ ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಲ್ಲ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗನೆ ಸಿಗೋದಕ್ಕೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.